ಎನಗೂ ಬಂಧ ನಿನಗೂ ಬಂಧ, ನಾನೇ ಧನ್ಯ ನೀನೇ ಮಾನ್ಯ. ಎನಗೂ ಬಂಧ ನಿನಗೂ ಬಂಧ, ನಾನೇ ಧನ್ಯ ನೀನೇ ಮಾನ್ಯ. ಎನ್ನುತನಿಂದ ನಾವೇ ಅನನ್ಯ, ಕೇಶವ ನೀನು ಸರ್ವಶರಣ್ಯ. ಎನ್ನುತನಿಂದ ನಾವೇ ಅನನ್ಯ, ಕೇಶವ ನೀನು ಸರ್ವಶರಣ್ಯ. ಎನಗೂ ಬಂಧ ನಿನಗೂ ಬಂಧ, ನಾನೇ ಧನ್ಯ ನೀನೇ ಮಾನ್ಯ. ಹಗಲಾಗುತ್ತಲಿ ನೀ ಬೆಳಗಿದೆಯೋ, ಇರುಳಾಗುತ್ತಲಿ ನಾ ಕೊರಗಿದೆನೋ. ಹಗಲಾಗುತ್ತಲಿ ನೀ ಬೆಳಗಿದೆಯೋ, ಇರುಳಾಗುತ್ತಲಿ ನಾ ಕೊರಗಿದೆನೋ. ಹಗಲಿರುಳೆಂಬುದ ನೀನೆ ಮರೆತೆ, ನಿಗಾ ವಹಿಸುತ್ತ ಎನ್ನೆಡೆ ನಿಂತೆ. ಹಗಲಿರುಳೆಂಬುದ ನೀನೇ ಮರೆತೆ, ನಿಗಾ ವಹಿಸುತ್ತ ಎನ್ನೆಡೆ ನಿಂತೆ. ಎನಗೂ ಬಂಧ ನಿನಗೂ ಬಂಧ, ನಾನೇ ಧನ್ಯ ನೀನೇ ಮಾನ್ಯ. ಎನ್ನುತನಿಂದ ನಾವೇ ಅನನ್ಯ, ಕೇಶವ ನೀನು ಸರ್ವಶರಣ್ಯ. ಕೇಶವ ನೀನು ಸರ್ವಶರಣ್ಯ. ಯೇಸು ಜನ್ಮದಿ ನಾ ನಿನ್ನಗಲಿ, ಆಸೆಯಿಂದಲೀ ಭೂಮಿಗೆ ಬರಲಿ. ಯೇಸು ಜನ್ಮದಿ ನಾ ನಿನ್ನಗಲಿ, ಆಸೆಯಿಂದಲೀ ಭೂಮಿಗೆ ಬರಲಿ. ಕಾಸಿನ ಆಸೆಯ ಕೊಲ್ಲುತ ದಿನವು, ಕಾಸಿನ ಆಸೆಯ ಕೊಲ್ಲುತ ದಿನವು. ಕೇಶವ ನೀನೇ ಆಸರೆಯಾಗು, ಕೇಶವ ನೀನೇ ಆಸರೆಯಾಗು. ಎನಗೂ ಬಂಧ ನಿನಗೂ ಬಂಧ, ನಾನೇ ಧನ್ಯ ನೀನೇ ಮಾನ್ಯ. ಎನ್ನುತನಿಂದ ನಾವೇ ಅನನ್ಯ, ಕೇಶವ ನೀನು ಸರ್ವಶರಣ್ಯ. ಕೇಶವ ನೀನು ಸರ್ವಶರಣ್ಯ, ಕೇಶವ ನೀನೇ ಸರ್ವಶರಣ್ಯ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚಃ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮಃ ಭವಿತ, ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಅಂಬತ್ವಾ ಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗದಿಂದ ವ್ಯವಸ್ಥಾತ್ಮಕವಾಗಿ ಪ್ರಯೋಗಾತ್ಮಕವಾಗಿ ಮತ್ತು ನಮ್ಮ ನಿತ್ಯ ಜೀವನಕ್ಕೆ ಹತ್ತಿರವಾಗುವಂತೆ ಭಗವದ್ಗೀತೆಯನ್ನು ಹೇಗೆ ತಿಳಿದುಕೊಳ್ಳಬೇಕು, ಹೇಗೆ ಅನುಷ್ಠಾನ ಮಾಡಬೇಕು, ಹೇಗೆ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಧನ್ಯತೆಯನ್ನು ಪಡೆಯಬೇಕು ಎಂಬ ವಿಷಯಗಳನ್ನು ತಿಳಿದುಕೊಳ್ಳುತ್ತಾ 2ನೇ ಅಧ್ಯಾಯದಿಂದ
ಮತ್ತೆ ಪುನರಾರಂಭಿಸಿ ವ್ಯವಸ್ಥಾತ್ಮಕವಾಗಿ ತಿಳಿದುಕೊಳ್ಳುತ್ತಾ ಈ ದಿವ್ಯ ವ್ಯವಸ್ಥೆಗೂ ಮನುಜಕೃತ ಭೂಮಿಯಲ್ಲಿ ನಡೆಯುತ್ತಿರುವ ಇಹಲೋಕದ ವ್ಯವಸ್ಥೆಗೂ ಯಾವುದಾದರೂ ಸಾಮ್ಯಗಳಿದೆಯೇ, ಸಂಬಂಧಗಳಿದೆಯೇ, ಯಾವ ರೀತಿಯ ಬಂಧಗಳು ಏರ್ಪಾಡಾಗಿದೆ, ಪ್ರತಿ ಜೀವಿಯು ಯಾವ ರೀತಿ ಈ ವ್ಯವಸ್ಥೆಯಲ್ಲಿ ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಎರಡನೇ ಅಧ್ಯಾಯದಿಂದ ಆರಂಭಿಸಿ ಧ್ಯಾನ ಯೋಗವನ್ನು ಪ್ರಯೋಗಾತ್ಮಕವಾಗಿ ಸಂಪೂರ್ಣವಾಗಿ ಅಭ್ಯಾಸ ಮಾಡುತ್ತಾ ಈಗ ಸಮಷ್ಟಿ ರೂಪದಲ್ಲಿರುವ ಈ ವ್ಯವಸ್ಥಾತ್ಮಕವಾದಂತಹ ವಿಶ್ವವನ್ನು, ಬ್ರಹ್ಮಾಂಡವನ್ನು ತಿಳಿದುಕೊಳ್ಳಲು ಪರಮಾತ್ಮನು ಅರ್ಜುನನಿಗೆ ತನ್ನ ವ್ಯವಸ್ಥೆಯನ್ನು, ತನ್ನ ನಿಜ ರೂಪವನ್ನು, ತನ್ನ ಸ್ವಾಮಿತ್ವವನ್ನು ವಿಷದಪಡಿಸುತ್ತ ಅಕ್ಷರ ಬ್ರಹ್ಮಯೋಗದಲ್ಲಿ ಎಂಟನೇ ಅಧ್ಯಾಯದಲ್ಲಿ ನಾಲ್ಕಾರು ಶ್ಲೋಕಗಳನ್ನು ನೋಡಿದ್ದೇವೆ. ಧನ್ಯತೆಗೆ ದಾರಿ ಯಾವುದು ಎಂಬುದನ್ನು ಪರಮಾತ್ಮನು ಇಲ್ಲಿ ಹೇಳುತ್ತಾ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ ಎಂಬ ಶ್ಲೋಕವನ್ನು ಎಲ್ಲರೂ ಕೇಳಿರುತ್ತಾರೆ. ಪ್ರತಿಯೊಂದು ಜೀವಿಯ ಜನ್ಮವು, ಮತ್ತೆ ಮತ್ತೆ ಮರಣವು ಉಂಟಾಗುತ್ತಲೇ ಇರುತ್ತದೆ, ಪುನರ್ಜನ್ಮಗಳು ಉಂಟಾಗುತ್ತಲೇ ಇರುತ್ತದೆ. ಈ ಪುನರ್ಜನ್ಮಗಳಿಂದ ತಪ್ಪಿಸಿಕೊಳ್ಳಬೇಕೆಂದರೆ ನಮ್ಮ ಶಾಸ್ತ್ರಗಳಲ್ಲಿ, ವೇದೋಕ್ತಗಳಲ್ಲಿ ಹೇಳಿರುವಂತೆ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಯೈ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ. ನಮಸ್ತಸ್ಮೈ ವಿಷ್ಣವೇ, ಯಾವ ವಿಷ್ಣು ಪರಮಾತ್ಮನನ್ನು, ಪರಮಪದವಿಯಲ್ಲಿರುವಂತಹ ಮಹಾಪುರುಷನನ್ನು ಸ್ಮರಣೆ ಮಾಡುತ್ತಾ ಈ ದೇಹತ್ಯಾಗವನ್ನು ಮಾಡುತ್ತಾರೆಯೋ ಅಂತಹವರಿಗೆ ಪರಮಪದವಿಯೇ ಗತಿಯಾಗುತ್ತದೆ. ಅಂತಹವರು ನನ್ನ ಪರಮಪದವಿಗೆ ಸೇರಿಕೊಳ್ಳುತ್ತಾರೆ, ಅವರಿಗೆ ಮತ್ತೆ ಪುನರ್ಜನ್ಮವಿರುವುದಿಲ್ಲ ಎಂಬ ಮಾತನ್ನು ಪರಮಾತ್ಮನು ಇಲ್ಲಿ ಸ್ಪಷ್ಟೀಕರಿಸುತ್ತಿದ್ದಾನೆ. ಪರಮಾತ್ಮನು ವೇದೋಕ್ತವಾಗಿ ಉಪನಿಷತ್ಗಳಲ್ಲಿ ಹೇಳಿರುವ ವಾಕ್ಯಗಳನ್ನೇ ಹೇಳುತ್ತಾ ತಾನೇ ಈ ಬ್ರಹ್ಮಾಂಡದ ಸ್ವಾಮಿಯೆಂದು, ಒಡೆಯನೆಂದು ತನ್ನ ಸ್ಮರಣೆಯನ್ನು ಮಾಡುವುದರ ಮೂಲಕವಾಗಿ ಪ್ರತಿಯೊಂದು ಜೀವಿಯು ಪುನರ್ಜನ್ಮವನ್ನು ತಪ್ಪಿಸಿಕೊಳ್ಳಬಹುದು ಎಂಬುದನ್ನು, ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್, ಈ ಜನ್ಮವನ್ನಾಗಲಿ ಮತ್ತು ಈ ಸಂಸಾರ ಬಂಧನವನ್ನಾಗಲಿ ಪದೇ ಪದೇ ಪಡೆಯದೆ ಹೇಗೆ ವಿಮುಚ್ಯತೆ ಮುಕ್ತಿಯನ್ನು ಹೊಂದುತ್ತಾನೆ, ಅಂತಹ ಸ್ವಾಮಿಯನ್ನು ವಿಷ್ಣವೇ ಪ್ರಭವಿಷ್ಣವೇ ಎಂಬುದಾಗಿ ವೇದ ಉಪನಿಷತ್ತುಗಳು ಸಾರಿ ಸಾರಿ ಹೇಳುತ್ತಿವೆ. ಅಂತಹ ನನ್ನ ಪರಮಪದವಿಗೆ ಸೇರಬಹುದು ಅರ್ಜುನ, ಸಾವಿನ ಸಮಯದಲ್ಲಿ ಮಾಡಬೇಕಾದಂತಹ ಈ ಅಭ್ಯಾಸವನ್ನು ಹುಟ್ಟಿನಿಂದಲೇ ಮಾಡುತ್ತಾ ಬಂದರೆ ಒಬ್ಬನು ಈ ಅಭ್ಯಾಸವನ್ನೇ ಮುಂದುವರಿಸುತ್ತಾ ಅಂತ್ಯಕಾಲದಲ್ಲಿಯೂ ನನ್ನ ಸ್ಮರಣೆಯನ್ನೇ ಮಾಡುವವನಾಗುತ್ತಾನೆ. ಮತ್ತು ಈ ರೀತಿಯ ಸ್ಮರಣೆಗಾಗಿ ಇರುವಂತಹ ಯೋಗ ಪ್ರಕ್ರಿಯೆಗಳನ್ನೇ ಅಳವಡಿಸಿಕೊಳ್ಳುತ್ತಾನೆ. ಆದುದರಿಂದ ಕೇಳು ಅರ್ಜುನ, ಮತ್ತೆ ಮತ್ತೆ ಹುಟ್ಟುವುದನ್ನು ತಪ್ಪಿಸಿಕೊಳ್ಳಲು ಅಂತ್ಯಕಾಲದಲ್ಲಿ ಹೇಗೆ ಈ ದೇಹವನ್ನು ತ್ಯಾಗ ಮಾಡಬೇಕೆಂಬುದನ್ನು ಪರಮಾತ್ಮನು ಈ ನಾಲ್ಕು ಶ್ಲೋಕಗಳಲ್ಲಿ ವರ್ಣಿಸುತ್ತಿದ್ದಾನೆ. ಇದೇ ಹುಟ್ಟು ಸಾವುಗಳ ವ್ಯವಸ್ಥೆ ಪ್ರತಿ ಜೀವಕ್ಕೂ ಈ ಭೂಮಿಯಲ್ಲಿ ನಡೆಯುತ್ತಲೇ ಇರುತ್ತದೆ. ಇಂತಹ ವ್ಯವಸ್ಥೆಯನ್ನೇ ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ಆ ಒಂದು
ಸಾವಿನ ವಿಷಯದಲ್ಲಿ ಎಲ್ಲರೂ ಭಯಭೀತರಾಗುತ್ತಾರೆ. ಭಯಭೀತರಾಗುವ ಅವಶ್ಯಕತೆಯೇ ಇಲ್ಲ. ಕಾರಣವೇನೆಂದರೆ ಮತ್ತೆ ಹುಟ್ಟುತ್ತಲೇ ಇರುತ್ತಾರಾದ್ದರಿಂದ ಅವರು ಸಾಯುವುದರಿಂದ ಎಲ್ಲವನ್ನೂ ಕಳೆದುಕೊಂಡನೆಂಬ ಭಾವವನ್ನು ಹೊಂದುತ್ತಾ ದುಃಖವನ್ನು ಅನುಭವಿಸುತ್ತಾರೆ. ಆದರೆ ಎಲ್ಲವನ್ನೂ ಪಡೆದುಕೊಂಡಿರುವುದು ಹಾಗೆಯೇ ಉಳಿದುಕೊಳ್ಳುತ್ತದೆ. ಮತ್ತೆ ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಪ್ರತಿಯೊಂದು ಜೀವಿಯು ಜನ್ಮವನ್ನು ತಾಳುತ್ತಲೇ ಇರುತ್ತಾನೆ. ಅರ್ಜುನ, ಪುನರಪಿ ಜನನಂ ಪುನರಪಿ ಮರಣಂ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಎಂಬ ಮಾತುಗಳನ್ನು ಜ್ಞಾಪಿಸಿಕೊಳ್ಳುತ್ತಾ ಪರಮಾತ್ಮನು ಹೇಳಿಕೊಟ್ಟಿರುವಂತಹ ಈ ಒಂದು ಮೋಕ್ಷದ ಮಾರ್ಗವನ್ನು, ಮತ್ತೆ ಪುನರ್ಜನ್ಮವನ್ನು ತಾಳದೇ ಇರುವಂತಹ ಶಾಶ್ವತವಾದ ಪರಮ ಪದವಿಯನ್ನು ಪಡೆದುಕೊಳ್ಳುವಂತಹ ಉಪಾಯಗಳನ್ನು ಹೇಳುತ್ತಾ ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ 9-10 ಶ್ಲೋಕಗಳು. ಪ್ರಯಾಣ ಕಾಲೇ ಮನಸಾ ಚಲೇನ ಭಕ್ತಿಯ ಯುಕ್ತೋ ಯೋಗ ಬಲೇನ ಚೈವ ಧ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಪುರುಷಮುಪೈತಿ ದಿವ್ಯಂ. ಅತ್ಯಂತ ಮುಖ್ಯವಾದ ಪದಗಳು ನಾವು ಗಮನಿಸಬೇಕು. ಪುರುಷಮುಪೈತಿ ದಿವ್ಯಂ. ದಿವ್ಯಂ ಅಂದರೆ ಬೆಳಕಿನ ಕಿರಣಗಳು, ಬೆಳಕು. ಆ ಬೆಳಕಿನ ಕಿರಣಗಳನ್ನು ಸಂಪೂರ್ಣವಾಗಿ ತನ್ನದಾಗಿಸಿಕೊಂಡು ತಾನು ಬೆಳಕಿನ ಕಿರಣದೊಳಗೆ ಲಯವಾಗಿ ಸೇರಿಕೊಳ್ಳುತ್ತಾನೆ. ಪುರುಷಮುಪೈತಿ ದಿವ್ಯಂ. ದಿವ್ಯಂ ಎಂದರೆ ಭಗವಂತ ಮತ್ತು ಅವನ ಸಂಬಂಧಪಟ್ಟ ಅವಸ್ಥೆಗಳು, ದೇವತೆಗಳು, ದೇವ, ದಿವ, ದಿವ್ಯಂ ಎಂಬುದನ್ನು ತಿಳಿದುಕೊಳ್ಳುತ್ತಾ ಎಲ್ಲರೂ ಬೆಳಕಿನ ಕಿರಣಗಳಾಗಿಯೇ, ಪ್ರತಿಯೊಂದು ದೇಹವು ದೀಪದಂತೆ ಉರಿಯುತ್ತಲೇ ಇರುತ್ತದೆ. ಆ ದೀಪದೊಳಗಿರುವ ಆತ್ಮವು ಈ ದೇಹವನ್ನು ತ್ಯಾಗ ಮಾಡುವ ಸಮಯದಲ್ಲಿ ದೀಪವು ಹೋದಂತೆ ಎಲ್ಲರೂ ಸೂಚನಾತ್ಮಕವಾಗಿ ಸಾವನ್ನು ತಿಳಿಸುತ್ತಾರೆ. ಈ ರೀತಿ ದೀಪವು ಆರಿಹೋಗುವಂತೆ ಮನುಷ್ಯನ ದೇಹಕ್ಕೆ ಸಾವು ಎಂಬುದು ಉಂಟಾಗುತ್ತದೆ. ಇದರೊಳಗೆ ಉರಿಯುತ್ತಿರುವಂತಹ ಆ ದೀಪದ ಜ್ವಾಲೆಯು ದಿವ್ಯಂ, ದಿವ್ಯವಾದ ರೂಪವನ್ನು ಪಡೆದುಕೊಳ್ಳುವುದರಿಂದಲೇ ಮೋಕ್ಷವನ್ನು ಹೊಂದಬಹುದು. ಪುರುಷಮುಪೈತಿ ದಿವ್ಯಂ ಸತಂ ಪರಂ. ಪರಂ ದಿವ್ಯಂ ಅಂದರೆ ಪರಬ್ರಹ್ಮನನ್ನು, ಪರಮಪುರುಷನನ್ನು, ಪರಮ ಪದವಿಯನ್ನು ಪಡೆದುಕೊಳ್ಳುವುದಕ್ಕೆ ಅಂತ್ಯಕಾಲದಲ್ಲಿ ಮಾಡಬೇಕಾದ ಯೋಗ ಪ್ರಕ್ರಿಯೆಗಳನ್ನು ಪರಮಾತ್ಮನು ಪ್ರಯಾಣ ಕಾಲೇ ಮನಸಾ ಅಚಲೇನ ಭಕ್ತ್ಯಾಯುಕ್ತೋ ಯೋಗ ಬಲೇನ ಚೈವ ಧ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಈ ದೇಹದಲ್ಲಿ ಉಸಿರಾಡುವುದರಿಂದ ಪ್ರಕ್ರಿಯೆಯಿಂದಲೇ ಈ ದೇಹವು ಜೀವಂತವಾಗಿರುತ್ತದೆ. ಜೀವವೆಂಬುದು ಈ ದೇಹದಲ್ಲಿ ಪರಾಪ್ರಕೃತಿಯ ರೂಪದಲ್ಲಿ ಪರಮಾತ್ಮನ ಅಂಶವಾಗಿ ನಮ್ಮ ಪ್ರತಿಯೊಂದು ಜೀವದ ದೇಹದಲ್ಲಿಯೂ ಇದ್ದೇ ಇರುತ್ತದೆ. ಈ ರೀತಿಯ ಜೀವವು ಪ್ರಾಣದ ಸಹಾಯದಿಂದ ನೆಲೆಸಿರುತ್ತದೆ. ಪ್ರಾಣಾಯಾಮ ಮಾಡುವುದರಿಂದ, ಸರಿಯಾದ ರೀತಿಯಲ್ಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದರಿಂದ ಯಾವ ವ್ಯಕ್ತಿಯು ಆ ಪ್ರಾಣವನ್ನು ಎರಡು ಹುಬ್ಬುಗಳ ಮಧ್ಯದಲ್ಲಿ ಸ್ಥಿರವಾಗಿ ನಿಲ್ಲಿಸಿ ನಂತರದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಈ ದೇಹವನ್ನು ತ್ಯಾಗ ಮಾಡುತ್ತಾನೆಯೋ ಅಂತಹವನು ಯೋಗಾಭ್ಯಾಸದ ತುತ್ತ ತುದಿಯನ್ನು ಸಾಧಿಸಿದವನಾಗಿ ಪರಬ್ರಹ್ಮನ, ಪರಮಪುರುಷನ ಪರಮ ಪದವಿಯನ್ನೇ ಪಡೆದುಕೊಳ್ಳುತ್ತಾನೆ.
ಅಂತಹ ವ್ಯಕ್ತಿಯು ಸಹ ತಂ ಪರಂ ಅತ್ಯಂತ ಶ್ರೇಷ್ಠವಾದ ಪರಬ್ರಹ್ಮ ಸ್ವರೂಪವನ್ನೇ ಹೊಂದುತ್ತಾನೆ. ಪುರುಷಮುಪೈತಿ ದಿವ್ಯಂ, ಪರಬ್ರಹ್ಮ ಸ್ವರೂಪವೇ ದಿವ್ಯವಾದದ್ದು ಎಂಬುದಾಗಿ ಪರಮಾತ್ಮನು ಆ ದಿವ್ಯ ಪರಮ ಪುರುಷನನ್ನು ಹೊಂದುವನು ಎಂದು ತಿಳಿಸುತ್ತಿದ್ದಾನೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಹ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಅಪ್ಪ ಅರ್ಜುನ, ನೀನು ನೋಡುತ್ತಿರುವ ಸಕಲ ಜೀವರಾಶಿಗಳು ಈ ಒಂದು ಅಂತಿಮವಾದಿಗರ ಸಿದ್ಧಿಯನ್ನು, ಯೋಗ ಸಿದ್ಧಿಯನ್ನು, ಪರಮ ಪದವಿಯನ್ನು ಪಡೆದುಕೊಳ್ಳುವುದರಲ್ಲಿಯೇ ಗುರಿಯನ್ನಾಗಿಸಿಕೊಂಡು ಹೇಗೆ ಯತಿಗಳು ಮತ್ತು ಬ್ರಹ್ಮಚರ್ಯವನ್ನು ಆಶ್ರಯಿಸಿ ಆಚರಿಸುತ್ತಿರುವವರು ಮತ್ತು ವೇದ ವಿದ್ಯೆಯನ್ನು ಕಲಿತು, ಬ್ರಹ್ಮವಿದ್ಯೆಯನ್ನು ಕಲಿತು ಅವುಗಳ ಮೂಲಕವೂ ಬರುತ್ತಲಿರುವಂಥವರು ಯದಕ್ಷರಂ ವೇದವಿದೋ ವದಂತಿ, ಎಲ್ಲರೂ ಹೊಗಳುತ್ತಿರುವಂತಹ ಆ ಪರಮ ಪದವಿಯನ್ನು ಪಡೆದುಕೊಳ್ಳುವುದು ಯಾವ ರೀತಿ ಎಂಬುದನ್ನು ತಿಳಿಸಿಕೊಡುತ್ತೇನೆ, ಸಂಗ್ರಹವಾಗಿ ಹೇಳಿಕೊಡುತ್ತೇನೆ. ಅರ್ಜುನ, ಅದನ್ನು ಕೇಳಿಸಿಕೊ. ಅಂದರೆ ಪ್ರತಿ ಜೀವನು ತಿಳಿದುಕೊಳ್ಳಬೇಕಾದ ಮುಖ್ಯವಾದ ಅಂಶವೆಂದರೆ ಈ ಭೂಮಿಯಲ್ಲಿ ಯಾರೂ ಶಾಶ್ವತವಾಗಿ ಇರಲು ಸಾಧ್ಯವಿಲ್ಲ. ಜನ್ಮ ಪಡೆದ ನಂತರದಲ್ಲಿ ಎಲ್ಲರೂ ಸಾಯಲೇಬೇಕು, ಹೋಗಲೇಬೇಕು. ಶಾಶ್ವತವಾದದ್ದು ಈ ಭೂಮಿಯ ಜೀವನವಲ್ಲ. ಅವನು ಎಲ್ಲಿ ಬಂದಿದ್ದಾನೋ, ಎಲ್ಲಿಂದ ಬಂದಿದ್ದಾನೋ, ಅಲ್ಲಿಗೆ ಹೋಗಲೇಬೇಕು ಎಂಬ ತತ್ವವನ್ನು ಪರಮಾತ್ಮನು ತಿಳಿಸುತ್ತಿದ್ದಾನೆ. ಇದು ಸಾಮಾನ್ಯ ಜೀವನದಲ್ಲೂ ಎಲ್ಲರಿಗೂ ಅರ್ಥವಾಗುವಂತಹ ವಿಷಯ. ಪ್ರತಿಯೊಬ್ಬರೂ ಭೂಮಂಡಲದಲ್ಲಿ ಪ್ರತಿನಿತ್ಯವೂ ಎಲ್ಲೆಲ್ಲಿ ಸುತ್ತಾಡಿದರೂ ತಮ್ಮ ಮನೆಗೆ ವಾಪಸ್ ಹಿಂತಿರುಗಿ ಬರುವಂತೆ ನಮ್ಮ ಮೂಲ ಸ್ಥಾನಕ್ಕೆ ನಾವು ಹಿಂತಿರುಗಿ ಹೋಗಲೇಬೇಕು ಎಂಬ ತತ್ವವನ್ನು ಪರಮಾತ್ಮನು ಹೇಳುತ್ತಿದ್ದಾನೆ. ಯಾರೆಲ್ಲ ಎಲ್ಲೆಲ್ಲ ಸುತ್ತಾಡಿ ಏನೆಲ್ಲ ಕಾರ್ಯಗಳನ್ನು ಮಾಡಿದರೂ ತನ್ನ ಮನೆಗೆ ಹಿಂತಿರುಗುವಂತೆ ಆ ತತ್ವವನ್ನೇ ಪರಮಾತ್ಮನು ಒತ್ತಿ ಹೇಳುತ್ತಿದ್ದಾನೆ. ಮೂಲ ಸ್ಥಾನವಾಗಿರುವಂತಹ ಪರಮ ಪದವಿಗೆ ಎಲ್ಲರೂ ಹೋಗಬೇಕು ಅರ್ಜುನ. ಅದೇ ಪರಮ ಪದವಿಯಲ್ಲಿ ಮತ್ತೆ ಮತ್ತೆ ಜನ್ಮಗಳು ಇರುವುದಿಲ್ಲ, ಈ ಸುತ್ತಾಟಗಳು ಇರುವುದಿಲ್ಲ ಎಂಬುದಾಗಿ ಪರಮಾತ್ಮನು ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ, ಅಂತಹ ಪರಮ ಪದವಿಯ ವಿಷಯಗಳನ್ನು ಮತ್ತು ಯೋಗ ಮಾರ್ಗವನ್ನು, ಅದಕ್ಕೆ ಉಪಾಯಗಳನ್ನು ಸಂಗ್ರಹವಾಗಿ ನಿನಗೆ ಹೇಳುತ್ತೇನೆ, ಕೇಳಿಕೋ ಎಂದು ಪರಮಾತ್ಮನು ಯಾವುದನ್ನು ಅನುಷ್ಠಾನ ಮಾಡಬೇಕು, ಯತಿಗಳು, ಸನ್ಯಾಸಿಗಳು, ಭಕ್ತರು ಪರಮ ಪದವಿಗೆ ತಲುಪಲು ಯಾವ ರೀತಿಯ ಉಪಾಯಗಳನ್ನು ಮಾಡುತ್ತಾರೆ, ಯಾವ ರೀತಿಯ ಯೋಗಾಭ್ಯಾಸಗಳನ್ನು ಮಾಡುತ್ತಾರೆ, ಯಾವ ರೀತಿಯ ಯೋಗ ಸಿದ್ಧಿಗಳಿಂದ ಎಲ್ಲವನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ, ಈ ಮುಕ್ತಿಯನ್ನು ಪಡೆಯುವುದಾದರೂ ಹೇಗೆ ಎಂಬ ವಿವರಗಳನ್ನು ಪರಮಾತ್ಮನು ಕೊಡುತ್ತಾ ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಿ ನಿರುದ್ಧ ಚ ಮೂರ್ಧ್ಯಾಧಾಯಾತ್ಮನ ಪ್ರಾಣಂ ಆಸ್ಥಿತೋ ಯೋಗಧಾರಣಂ. ಪ್ರಾಣಮಾಸ್ಥಿತೋ ಯೋಗಧಾರಣಂ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ಪರಮಾತ್ಮ ಅಂದರೆ, ಪ್ರತಿಯೊಂದು ಜನ್ಮವು ತನ್ನ ದೇಹವನ್ನು ಮನೆಯಂತೆ ಚೆನ್ನಾಗಿ ನೋಡಿಕೊಳ್ಳಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಧರ್ಮ ಸಾಧನೆಯ ಮೂಲಕ ಪರಮಾತ್ಮನನ್ನು ಪಡೆಯಬೇಕು. ಈ ಒಂದು ತತ್ವವನ್ನು ಪರಮಾತ್ಮನು ಈ ದೇಹದಲ್ಲಿಯೇ ಪ್ರತಿಯೊಬ್ಬ ವ್ಯಕ್ತಿಯು ಮಾಡಬೇಕಾಗಿರುವಂತಹ ಯೋಗವನ್ನು, ಯೋಗ ಸಿದ್ಧಿಗಳನ್ನು ತಿಳಿಸುತ್ತಿದ್ದಾನೆ. ಸರ್ವದ್ವಾರಾಣಿ ಸಂಯಮ್ಯ ಎಂದರೆ ಪ್ರಾಣಾಯಾಮವನ್ನು ಈ ರೀತಿ ಮಾಡಬೇಕು. ಸರ್ವದ್ವಾರಾಣಿ ಸಂಯಮ್ಯ, ಎಲ್ಲ ದ್ವಾರಗಳಿಂದಲೂ ಸಂಯಮವನ್ನು ಆಚರಿಸುತ್ತಾ ಪ್ರಾಣವನ್ನು ಹುಬ್ಬಿನ ಮಧ್ಯದಲ್ಲಿ, ಎರಡು ಹುಬ್ಬುಗಳ ಮಧ್ಯದಲ್ಲಿ ತಂದು ನಿಲ್ಲಿಸಿಕೊಳ್ಳಬೇಕು ಎಂಬ ಪ್ರಾಣಾಯಾಮ ಪರಾಯಣತೆಯನ್ನು
ಪರಮಾತ್ಮನು ತಿಳಿಸುತ್ತಿದ್ದಾನೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯಚ, ಮನಸ್ಸಿನಲ್ಲಿ ಹೃದಿ ನಿರುದ್ಧ್ಯಚ, ಹೃದಯದಲ್ಲಿ ಪರಮಪುರುಷನನ್ನು ಸ್ಮರಣೆ ಮಾಡುವುದರ ಮೂಲಕ ಸ್ಥಾಪಿಸಿಕೊಳ್ಳಬೇಕು. ಅವನನ್ನು ಪ್ರತಿಷ್ಠಾಪಿಸಿದರೆ, ಪರಮಾತ್ಮನನ್ನು ಪ್ರತಿಷ್ಠಾಪಿಸುವುದು ಸುಲಭದ ಮಾತಲ್ಲ, ಮಹಾಶಕ್ತಿ. ಅದಕ್ಕೆ ಸುಲಭವಾಗಿರುವುದಕ್ಕೋಸ್ಕರವಾಗಿಯೇ ಪರಮಾತ್ಮನು ನಾಮರೂಪವಾಗಿ ಪ್ರತಿಯೊಂದು ದೇಹದಲ್ಲಿಯೂ ಇರುತ್ತಾನೆ, ಹೃದಯ ಮಂದಿರದಲ್ಲಿರುತ್ತಾನೆ. ಅವನ ದಿವ್ಯ ರೂಪವು ನಾಮರೂಪದಿಂದಲೇ ವ್ಯಕ್ತವಾಗುತ್ತಿರುತ್ತದೆ. ಆ ನಾಮರೂಪವನ್ನು ಅಭ್ಯಾಸ ಮಾಡುವುದರ ಮೂಲಕವಾಗಿ ಪ್ರತಿಯೊಬ್ಬನ ಹೃದಯ ಮಂದಿರದಲ್ಲಿ ಪರಮಾತ್ಮನನ್ನು ನೆಲೆ ನಿಲ್ಲಿಸಿಕೊಳ್ಳಬೇಕು, ಪ್ರತಿಷ್ಠಾಪಿಸಿಕೊಳ್ಳಬೇಕು. ಮನೋಹೃದಿ ನಿರುದ್ಧ್ಯಚ, ಈ ಮನಸ್ಸು ಎಂಬುದೇ ಸರ್ವಕ್ಕೂ ಕಾರಣವಾಗಿರುತ್ತದೆ. ಪ್ರತಿ ದೇಹದಿಂದ ಹೊರಗೆ ಹೋಗುತ್ತಿರುವ ಈ ಮನಸ್ಸು ಎಲ್ಲವನ್ನೂ ಪರಿಗ್ರಹಿಸುತ್ತಿರುತ್ತದೆ. ಆ ಪರಿಗ್ರಹಣೆಯನ್ನು ಮಾಡಿದ ಮೇಲಿನ ಮನಸ್ಸು ಹೃದಯದೊಳಗೆ ಹೋಗಿ ನೆಲೆ ನಿಂತು ಕುಳಿತುಕೊಳ್ಳುತ್ತದೆ. ಈ ಒಂದು ಮನಸ್ಸಿನ ಸಂಬಂಧವನ್ನು ಪರಮಾತ್ಮನು ವರ್ಣಿಸುತ್ತಾ ಅದನ್ನು ಹೃದಯ ಮಂದಿರದಲ್ಲಿಯೇ ನಿಲ್ಲಿಸಬೇಕು. ಮೂರ್ಧ್ಯಾಧಾಯಾತ್ಮನಃ ಪ್ರಾಣ, ಹುಬ್ಬಿನ ಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಿಕೊಂಡು, ಮೂರ್ಧ್ಯ ಶಿರಸ್ಸಿನ ಮಧ್ಯಭಾಗದಲ್ಲಿ ಬ್ರಹ್ಮರಂಧ್ರ ಎಂಬುದಾಗಿ ಯಾವುದನ್ನು ಕರೆಯುತ್ತಾರೆಯೋ ಅಂತಹ ಬ್ರಹ್ಮರಂಧ್ರದ ಭಾಗದಿಂದ ಯಾವನು ತನ್ನ ಪ್ರಾಣವನ್ನು ಹೊರಗೆ ತೆಗೆದುಕೊಂಡು ಹೋಗಬಲ್ಲನೋ ಅಂತಹ ಪ್ರಾಣಾಯಾಮ ಮುಖ್ಯವಾಗಿರುವಂತಹ ಈ ಯೋಗ ಸಿದ್ಧಿಯನ್ನು ಪಡೆದುಕೊಳ್ಳುತ್ತಾನೆಯೋ ಅವನು ಮತ್ತೆ ಜನ್ಮವನ್ನು ಹೊಂದುವುದಿಲ್ಲ, ಮತ್ತೆ ಮತ್ತೆ ಈ ಭೂಮಂಡಲಕ್ಕೆ ಬರುವುದಿಲ್ಲ. ಅರ್ಜುನ, ಈ ಭೂಮಂಡಲದಲ್ಲಿಯ ಜನ್ಮವಾಗಲಿ ಜೀವನವಾಗಲಿ ಸದಾ ದುಃಖಾಲಯವಾಗಿರುತ್ತದೆ, ದುಃಖಮಯವಾಗಿರುತ್ತದೆ. ಅದನ್ನು ತಿಳಿದುಕೊಂಡು ಪರಮಪದವಿಗೆ, ಶಾಶ್ವತವಾದ ಆನಂದದ ಸ್ಥಿತಿಗೆ ಪ್ರತಿಯೊಬ್ಬನೂ ತಲುಪಬಹುದು ಎಂಬುದನ್ನು ಪರಮಾತ್ಮನು ಯೋಗ ಧಾರಣಂ ಎಂಬುದಾಗಿ ವಿವರಣೆಯನ್ನು ಕೊಡುತ್ತಾ ಪ್ರತಿಯೊಬ್ಬನೂ ಮಾಡಲೇಬೇಕಾದ ಅಭ್ಯಾಸಗಳನ್ನು ತಿಳಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಕೃಷ್ಣಾರ್ಪಣಮಸ್ತು.